ವೆಲ್ಕಮ್ ಬ್ಯಾಕ್ ಟು ಫಿಲ್ಮಿ ರಾಕ್ಸ್ ಇವತ್ತು ನಾವು ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಹಿತಿ ನಿಮಗೆ ತಿಳಿಸಲಿಕ್ಕೆ ಹೊರಟಿರೋದು ಕರ್ನಾಟಕದ ಎರಡು ಅದ್ಭುತವಾದ ಫಿಲ್ಮ್ ಆದ ಕಬ್ಜಾ ವರ್ಸಸ್ ಕೆ ಜಿ ಎಫ್ ಚಾಪ್ಟರ್ ಟೂ ಬಗ್ಗೆ ಅದೇ ರೀತಿ ಮೊದಲನೇದಾಗಿ ಕೆ ಜಿ ಆಫ್ ಚಾಪ್ಟರ್ ಟೂನ ಮೂರನೇ ದಿವಸದ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಹಿತಿ ನಿಮಗೆ ತಿಳಿಸ್ತಾ ಇದ್ರೆ ಈ ಫಿಲ್ಮ್ ಲೀಡ್ರಲ್ಲಿ ಕರ್ನಾಟಕದ ರಾಕಿಂಗ್ ಸ್ಟಾರ್ ಎಸ್ ಸರ್ ಇದ್ದಾರೆ ಹಾಗೆ ಈ ಫಿಲ್ಮ್ನ ಬಜೆಟ್ ಬಂದು ಹಂಡ್ರೆಡ್ ಸಿ ಆರ್ ಆಗಿದ್ದು ಬಿಡುಗಡೆಯಾದ ಮೂರನೇ ದಿವಸದ ಬಾಕ್ಸ್ ಆಫೀಸ್ ಕಲೆಕ್ಷನ್ನ ಮಾಹಿತಿ ನಿಮಗೆ ಇದ್ರೆ ಕರ್ನಾಟಕದಲ್ಲಿ ಈ ಫಿಲ್ಮ್ ಹದಿನೈದು ಕೋಟಿ ಐವತ್ತು ಲಕ್ಷವನ್ನು ಕಲೆಕ್ಷನ್ ಮಾಡಿತ್ತು ಹಾಗೆ ತಮಿಳುನಾಡಲ್ಲಿ ಈ ಫಿಲ್ಮ್ ಹತ್ತು ಕೋಟಿ ಇಪ್ಪತ್ತು ಲಕ್ಷವನ್ನು ಕಲೆಕ್ಷನ್ ಮಾಡಿತ್ತು ಹಾಗೆ ಕೇರಳದ ಲೀ ಫಿಲ್ಮ್ ಆರು ಕೋಟಿ ಹತ್ತು ಲಕ್ಷವನ್ನು ಕಲೆಕ್ಷನ್ ಮಾಡಿತ್ತು ಹಾಗೆ ಆಂಧ್ರ ಪ್ರದೇಶದ ಲೀ ಫಿಲ್ಮ್ ಹದಿನಾಲ್ಕು ಕೋಟಿ ಎಂಬತ್ತು ಲಕ್ಷವನ್ನು ಕಲೆಕ್ಷನ್ ಮಾಡಿತ್ತು ಹಾಗೆ ಓರ್ಸಿಸ ಲೀ ಫಿಲ್ಮ್ ಹದಿನೈದು ಕೋಟಿ ಇಪ್ಪತ್ತು ಲಕ್ಷವನ್ನು ಕಲೆಕ್ಷನ್ ಮಾಡಿತ್ತು ಹಾಗೆ ಈ ಫಿಲ್ಮ್ ವರ್ಲ್ಡ್ ವೈಡ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಮಾತಾಡೋದಾದರೆ ಬಿಡುಗಡೆದ ಮೂರನೇ ದಿವಸಕ್ಕೆ ನೂರ ಐದು ಕೋಟಿ ಎಪ್ಪತ್ತು ಲಕ್ಷವನ್ನು ಕಲೆಕ್ಷನ್ ಮಾಡಿತ್ತು ಹಾಗೆ ಈ ಫಿಲ್ಮ್ ಮೂರನೇ ದಿವಸದ ವರ್ಲ್ಡ್ ವೈಡ್ ಗ್ರಾಸ್ ಕಲೆಕ್ಷನ್ ಬಗ್ಗೆ ಮಾತಾಡಿದ್ರೆ ನಾಲ್ನೂರ ಮೂವತ್ತೆರಡು ಕೋಟಿ ಎಪ್ಪತ್ತು ಇಪ್ಪತ್ತೈದು ಲಕ್ಷವನ್ನು ಕಲೆಕ್ಷನ್ ಮಾಡುತ್ತಾ ಅದ್ಭುತವಾದ ದಾಖಲೆ ಕಲೆಕ್ಷನನ್ನು ಹೇಳ್ಬೋದು ಕೆ ಜಿ ಎಫ್ ಚಾಪ್ಟರ್ ಟು ಹಾಗೆ ಕರ್ನಾಟಕದ ಇನ್ನೊಂದು ರೀಸೆಂಟ್ ರಿಲೀಸ್ ಆದ ಅದ್ಭುತವಾದ ಫಿಲ್ಮ್ ಕಬ್ಜಾ ಈ ಫಿಲ್ಮ್ನ ಬಜೆಟ್ ಬಂದು ನೂರಿಪ್ಪತ್ತು ಕೋಟಿಯಾಗಿದ್ದು ಈ ಫಿಲ್ಮ್ನ ಅಲ್ಲಿ ಕರ್ನಾಟಕದ ಅಭಿನಯ ಚಕ್ರವರ್ತಿ ಆದ ಬಾದಶ ಕಿಚ್ಚ ಸುದೀಪ್ ಸರ್ ಹಾಗೂ ರಿಯಲ್ ಸ್ಟಾರ್ ಉಪೇಂದ್ರ ಸರ್ ಹಾಗೂ ಕರ್ನಾಟಕದ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಸರ್ ಇದ್ದಾರೆ ಹಾಗೆ ಕಬ್ಜಾ ಫಿಲ್ಮ್ ಬಿಡುಗಡೆದ ಮೂರನೇ ದಿವಸದ ಕಲೆಕ್ಷನ್ ನ ಮಾಹಿತಿಯನ್ನು ತಿಳಿದುಕೊಳ್ಳೋ ಮೊದಲು ಯಾರಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿಯಾಗಿದ್ದರೆ ದಯಮಾಡಿ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ಯಾಕೆಂದರೆ ನಾವು ಡೈಲಿ ಕಬ್ಜಾ ಫಿಲ್ಮ್ನ ಬಾಕ್ಸ್ ಆಫೀಸ್ ಕಲೆಕ್ಷನ್ನ ಮಾಹಿತಿ ನಿಮಗೆ ತಿಳಿಸ್ತಿರ್ತೀವಿ ಅದೇ ರೀತಿ ಕಬ್ಜಾ ಫಿಲ್ಮ್ ಬಿಡುಗಡೆದ ಮೂರನೇ ದಿವಸಕ್ಕೆ ಕರ್ನಾಟಕದಲ್ಲಿ ಹನ್ನೆರಡು ಕೋಟಿ ಮೂವತ್ತು ಲಕ್ಷವನ್ನು ಕಲೆಕ್ಷನ್ ಮಾಡಿತ್ತು ಹಾಗೆ ಆಂಧ್ರ ಪ್ರದೇಶದಲ್ಲಿ ಫಿಲ್ಮ್ ಒಂದು ಕೋಟಿ ಐವತ್ತು ಲಕ್ಷವನ್ನು ಕಲೆಕ್ಷನ್ ಮಾಡಿತ್ತು ಹಾಗೆ ತಮಿಳುನಾಡಲ್ಲಿ ಫಿಲ್ಮ್ ತೊಂಬತ್ಮೂರು ಲಕ್ಷವನ್ನು ಕಲೆಕ್ಷನ್ ಮಾಡಿತ್ತು ಹಾಗೆ ಕೇರಳದಲ್ಲಿ ಫಿಲ್ಮ್ ಎಂಬತ್ತೈದು ಲಕ್ಷವನ್ನು ಕಲೆಕ್ಷನ್ ಮಾಡಿತ್ತು ಹಾಗೆ ಕಬ್ಜಾ ಫಿಲ್ಮ್ನ ಹಿಂದಿಯ ಆಫೀಸ್ ಕಲೆಕ್ಷನ್ ಬಗ್ಗೆ ಮಾತಾಡೋದಾದರೆ ತೊಂಬತ್ತೆಂಟು ಲಕ್ಷ ಐವತ್ತು ಸಾವಿರವನ್ನು ಕಲೆಕ್ಷನ್ ಮಾಡಿತ್ತು ಹಾಗೆ ಈ ಫಿಲ್ಮ್ ಓವರ್ಸೀಸ್ನ ಆಫೀಸ್ ಕಲೆಕ್ಷನ್ ಬಗ್ಗೆ ಮಾತಾಡೋದಾದರೆ ಮೂರು ಕೋಟಿ ಎಂಬತ್ತು ಲಕ್ಷವನ್ನು ಕಲೆಕ್ಷನ್ ಮಾಡಿತ್ತು ಹಾಗೆ ಈ ಫಿಲ್ಮ್ ವರ್ಲ್ಡ್ ವೈಡ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಮಾತಾಡಿದ್ರೆ ಇಪ್ಪತ್ತೊಂದು ಕೋಟಿ ಐವತ್ತು ಲಕ್ಷವನ್ನು ಕಲೆಕ್ಷನ್ ಮಾಡಿತ್ತು ಹಾಗೆ ಈ ಫಿಲ್ಮ್ ಗ್ರಾಸ್ ಕಲೆಕ್ಷನ್ ಬಗ್ಗೆ ಬಿಡುಗಡೆ ಆದ ಮೂರನೇ ದಿವಸಕ್ಕೆ ಎಂಬತ್ತ್ಮೂರು ಕೋಟಿ ಇಪ್ಪತ್ತು ಲಕ್ಷವನ್ನು ಕಲೆಕ್ಷನ್ ಮಾಡಿತ್ತು ಹಾಗೆ ಕಬ್ಜಾ ಫಿಲ್ಮ್ನ ವರ್ಲ್ಡ್ ವೈಡ್ ನೆಟ್ ಕಲೆಕ್ಷನ್ ಬಗ್ಗೆ ಮಾತಾಡೋದಾದರೆ ಬಿಡುಗಡೆಯಾದ ಮೂರನೇ ದಿವಸಕ್ಕೆ ಐವತ್ತೊಂದು ಕೋಟಿ ಎಂಬತ್ತು ಲಕ್ಷವನ್ನು ಕಲೆಕ್ಷನ್ ಮಾಡುತ್ತಾ ಅದ್ಭುತವಾದ ದಾಖಲೆ ಕಲೆಕ್ಷನ್ ಅನ್ನು ಮಾಡ್ತಿದ್ದೆ ಅಂತ ಹೇಳ್ಬೋದು ಕಬ್ಜಾ ಫಿಲ್ಮ್ ಹಾಗೆ ನಿಮ್ಮ ಪ್ರಕಾರ ಈ ಎರಡು ಫಿಲ್ಮಲ್ಲಿ ಫಿಲ್ಮ್ ಅನ್ನು ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ನೀವು ಯಾವ ನಟರ ಅಭಿಮಾನಿಗಳಂತೂ ಕೂಡ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಯಾರಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಬೇಟೆಗಿದ್ದರೆ ದಯಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಯಾಕೆಂದರೆ ನಾವು ಡೈಲಿ ಕಬ್ಜಾ ಫಿಲ್ಮ್ನ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಹಿತಿ ನಿಮಗೆ ತಿಳಿಸ್ತಿರ್ತೀವಿ ಥ್ಯಾಂಕ್ ಯು